ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ನಾನು ಮೂರು ಹುದ್ದೆಗಳ ವಿಷಯಕ್ಕೆ ಬಂದಿನಿ, ಬನ್ನಿ ಬೇಗ ಬೇಗ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಕೇಂದ್ರೀಯ ವಿದ್ಯಾಲಯ, ಸೊ ಇಲ್ಲಿ ನೇಮಕಾತಿ ಪ್ರಕಟಣೆ ಬಂದಿರುವಂಥದ್ದು KVS ಚನ್ನಪಟ್ಟಣ ರಾಮನಗರ ಡಿಸ್ಟ್ರಿಕ್ಟ್ ಅಂತ ಹೇಳಿ. ನೋಡಿ, ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಸಂಸ್ಥೆ ಫೋನ್ ನಂಬರ್ ಕೂಡ ನೋಟ್ ಮಾಡ್ಕೊಬೇಕಾಗತ್ತೆ. 0800297113 ಫೋನ್ ನಂಬರ್ ಆಗಿರುತ್ತೆ. ನೋಡಿ, ಇಲ್ಲಿ ಡೈರೆಕ್ಟ್ ವಾಕ್ ಇನ್ ಸಂದರ್ಶನ ಇರುತ್ತೆ, ವಾಕ್ ಇನ್ ಇಂಟರ್ವ್ಯೂ ಅಂತ ಹೇಳಿ ತಗೊಳ್ತಾರೆ. ನೋಡಿ, ಇಲ್ಲಿ PRT ಟೀಚರ್ಸ್ಗೆ ತಗೊಳ್ತಾ ಇರೋಂಥದ್ದು 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ತಗೊಳ್ತಾ ಇದ್ದಾರೆ, ಮತ್ತು PRT ಮ್ಯೂಸಿಕ್ಗೆ ತಗೊಳ್ತಾ ಇರೋಂಥದ್ದು, ಜೊತೆಗೆ ನೋಡಿ ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ಗೆ ತಗೊಳ್ತಾ ಇದ್ದಾರೆ, ಯೋಗ ಇನ್ಸ್ಟ್ರಕ್ಟರ್ಗೆ ತಗೊಳ್ತಾ ಇರೋಂಥದ್ದು, ಡೇಟಾ ಎಂಟ್ರಿ ಆಪರೇಟರ್ಸ್ಗೆ ತಗೊಳ್ತಾ ಇದ್ದಾರೆ, ಮತ್ತು ಕನ್ನಡ ಟೀಚರು ಪಾರ್ಟ್ ಟೈಮು, ಮತ್ತು ನರ್ಸ್ ಕೂಡ ತಗೊಳ್ತಾ ಇರೋಂಥದ್ದು. ಇದೇ ರೀತಿಯಾಗಿ TGT ಟೀಚರ್ಸ್ಗೆ ಕೂಡ ತಗೊಳ್ತಾ ಇದ್ದಾರೆ, ಇಂಗ್ಲೀಷು, ಹಿಂದಿ, ಸಾನ್ಸ್ಕ್ರಿತ್, ಮ್ಯಾಥ್ಸು, ಸೈನ್ಸು, ಮತ್ತು ಸೋಷಲ್ ಸೈನ್ಸು, ಆರ್ಟ್. ಈ ರೀತಿಯಾಗಿ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕೂಡ ತಗೊಳ್ತಾ ಇದ್ದಾರೆ. ಡೇಟ್ ಆಫ್ ಇಂಟರ್ವ್ಯೂ ಬಂದು 18/3/2022 ಆಗಿರುತ್ತೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ನೋಡಿ, ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ, chinnapatna.kvs.ac.in. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಅನ್ನೋದು ಬಹಳನೇ ಮುಖ್ಯ ಆಗಿರುತ್ತೆ. ನೋಡಿ, ಇಲ್ಲಿ ಡ್ಯೂಲಿ ಫಿಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಲಾಂಗ್ ವಿತ್ ಫೋಟೋ ಕಾಪೀಸ್ ಆಫ್ ದ ಡಾಕ್ಯುಮೆಂಟ್ ಶುಡ್ ಬಿ ಸಬ್ಮಿಟೆಡ್ ಟು KVS ಚನ್ನಪಟ್ಟಣ ಆಫೀಸ್ ಬೈ ಇಮೇಲ್ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ, kvchinnapatna@gmail.com ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಆರ್ ಬೈ ಪೋಸ್ಟ್ ಆರ್ ಬೈ ಪರ್ಸನಲ್, ಸೊ ಖುದ್ದಾಗಿ ಹೋಗ್ಬೋದು, ಪೋಸ್ಟ್ ಕೂಡ ಮಾಡ್ಬೋದು, ಅಥವಾ kvchinnapatna@gmail.com ಸೊ ಈ ಒಂದು ಮೇಲ್ ಐಡಿಗೆ ಕೂಡ ಮಾಡ್ಬೋದು. ನೋಡಿ, 15/3/2022 ಅಷ್ಟರಲ್ಲಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ಅವ್ರಿಗೆ ಮೇಲ್ ಮಾಡಬೇಕಾಗತ್ತೆ ಸಂದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ. ಬನ್ನಿ, ಅಫಿಷಿಯಲ್ ವೆಬ್ಸೈಟ್ ಕೂಡ ನಾನು ನಿಮ್ಗೆ ಒಂದ್ಸಲ ತೋರಿಸ್ಕೊಡ್ತೀನಿ. ಸೊ ನೋಡಿ, ಅಫಿಷಿಯಲ್ ವೆಬ್ಸೈಟು ಈ ರೀತಿಯಾಗಿದೆ. ನೋಡಿ, ಅನೌನ್ಸ್ಮೆಂಟ್ ಕೇಂದ್ರೀಯ ವಿದ್ಯಾಲಯ ಅಂತ ಹೇಳಿ. ನೋಡಿ, ಕೇಂದ್ರೀಯ ವಿದ್ಯಾಲಯ ಚನ್ನಪಟ್ಟಣ ರಾಮನಗರ ಅಂತ ಹೇಳಿ ಇಲ್ಲಿ ನೇಮಕಾತಿ ಪ್ರಕಟಣೆ. ನೋಡಿ, ಅಡ್ವರ್ಟೈಸ್ಮೆಂಟ್ ಫಾರ್ ದ ಕಾಂಟ್ರಾಕ್ಚುಯಲ್ ಟೀಚರ್ಸ್ ಇಂಟರ್ವ್ಯೂಸ್ ಫಾರ್ ದ ಅಕಾಡೆಮಿಕ್ ಇಯರ್ 2022-23 ಅಂತ ಹೇಳಿ. ನೋಡಿ, ಕ್ವಾಲಿಫಿಕೇಶನ್ ಡೀಟೇಲ್ಸ್ ಬೇಕಾದರೂ ಕೂಡ ನಿಮಗೆ ಇಲ್ಲೇ ಸಿಗುತ್ತೆ. ನೋಡಿ, ಅಪ್ಲಿಕೇಶನ್ ಫಾರಂ ಕೂಡ ಇಲ್ಲೇ ನಿಮಗೆ ಸಿಗುವಂಥದ್ದು. ಈ ಒಂದು ಅಪ್ಲಿಕೇಶನ್ ಫಾರಮನ್ನು ನೀವು ಫಿಲ್ ಮಾಡಿ ಅವ್ರಿಗೆ ಫಸ್ಟ್ ಇಮೇಲ್ ಮಾಡಬೇಕಾಗತ್ತೆ. ಬಂದು ಇಲ್ಲೊಂದು ಅಡ್ವರ್ಟೈಸ್ಮೆಂಟ್ನ ನೀವು ಸೇ ಓದಬೇಕಾಗತ್ತೆ ಅನ್ನೋದು ಬಹಳನೇ ಮುಖ್ಯ ಆಗಿರುತ್ತೆ. ನೋಡಿ, ಕ್ವಾಲಿಫಿಕೇಷನ್ಗೆ ಬಂತು ಅಂತಂದರೆ, ನೋಡಿ, ಇಲ್ಲಿ TGT ಟೀಚರ್ಸ್ ಕೂಡ ಕ್ವಾಲಿಫಿಕೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಪ್ರೈಮರಿ ಟೀಚರ್ಸು, PRT ಮ್ಯೂಸಿಕ್ಕು, ಮತ್ತು ನೋಡಿ ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ಗೆ BE BTech ಮಾಡೋರು ಕೂಡ ಅಪ್ಲೈ ಮಾಡ್ಕೊಬೋದು. BE BTech, BCA MCA, MSc ಮಾಡಿರೋರು ಕೂಡ ಅಪ್ಲೈ ಮಾಡ್ಕೊಬೋದು, ಅಥವಾ BSc ಕಂಪ್ಯೂಟರ್ಸ್ ಮಾಡೋರು ಕೂಡ ಅಪ್ಲೈ ಮಾಡ್ಕೊಬೋದು. ಸ್ಪೋರ್ಟ್ಸ್ ಕೋಚ್ಗೆ ತಗೊಳ್ತಾರೆ, ಮತ್ತು ನರ್ಸು, ಡೇಟಾ ಎಂಟ್ರಿ ಆಪರೇಟರ್ಸ್ ಕೂಡ ತಗೊಳ್ತಾ ಇದ್ದಾರೆ. ನೋಡಿ, ಡೇಟಾ ಎಂಟ್ರಿ ಆಪರೇಟರ್ಸ್ಗೆ 12ನೇ ಕ್ಲಾಸ್ ಪಾಸ್ ಆಗಿರಬೇಕು, ಮತ್ತು ಟೈಪಿಂಗ್ ಇಂಗ್ಲೀಷ್ ಅಂತ ಕೂಡ ಕೇಳ್ತಾ ಇದ್ದಾರೆ. ಮತ್ತು ನೋಡಿ, ನಾಲೆಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನು, ಟ್ಯಾಲಿ, ಈ ರೀತಿಯಾಗೆಲ್ಲ ಅವಕಾಶಗಳು ಇತ್ತು ಅಂತಂದರೆ ಅದು ನಿಮಗೆ ಗೊತ್ತಿತ್ತು ಅಂದರೆ ಅಪ್ಲೈ ಮಾಡ್ಕೊಬೋದು. ಡಿಸೈರಬಲ್ ಮಿನಿಮಮ್ 1 ಇಯರ್ಸ್ ಡಿಸೈರಬಲ್, ಇದು ಖಂಡಿತವಾಗ್ಲೂ ಕಂಪಲ್ಸರಿ ಏನಿಲ್ಲ. ಸೊ 12th ಪಾಸ್ ಆಗಿರುವಂಥವ್ರು, ಟೈಪಿಂಗ್ ಗೊತ್ತಿರುವಂಥವ್ರು, ಈ ಒಂದು ಇಂಟರ್ನೆಟ್ ಬಗ್ಗೆ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬಗ್ಗೆ ನಾಲೆಜ್ ಇರುವಂಥವ್ರು ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಖಂಡಿತವಾಗ್ಲೂ ಈ ಒಂದು ವೆಬ್ಸೈಟ್ಸ್ಗೆ ಭೇಟಿ ಕೊಡಿ, ನಾನು ಕೂಡ ಲಿಂಕನ್ನು ಕೂಡ ಕೊಟ್ಟಿದ್ದೀನಿ, ಅಥವಾ ನೀವೇ ಗೂಗಲ್ನಲ್ಲಿ KVS ಚನ್ನಪಟ್ಟಣ ಅಂತ ಹೇಳಿ ಟೈಪ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುವಂಥದ್ದು. ಸೊ ಬನ್ನಿ, ಮುಂದಿನ ಉದ್ಯೋಗ ನೋಡೋಣ. ನೋಡಿ, ಮುಂದಿನ ಉದ್ಯೋಗ ಬಂದು ಶ್ರೀ ಕಾಳಿದಾಸ ಜನಸೇವಾ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಅಂತ ಹೇಳಿ. ಇದು ನಿನ್ನೆ ವಿಜಯವಾಣಿ ಪೇಪರಲ್ಲಿ ಪ್ರಕಟವಾಗಿದೆ. ನೋಡಿ, ವಾಂಟೆಡ್ ಅಂತ ಹೇಳಿ ಇಲ್ಲಿ ಬರ್ತಾ ಇರುವಂಥದ್ದು. ನೋಡಿ, ಇಲ್ಲಿ ಬ್ರಾಂಚ್ ಮ್ಯಾನೇಜರ್ಸ್ಗೆ ತಗೊಳ್ತಾ ಇದ್ದಾರೆ, ಪೋಸ್ಟ್ ಆಫ್ 5 ಪೋಸ್ಟ್ ಬ್ರಾಂಚ್ ಮ್ಯಾನೇಜರ್ಸ್ಗೆ ತಗೊಳ್ತಾ ಇರೋಂಥದ್ದು. ಬ್ರಾಂಚ್ ಮ್ಯಾನೇಜರ್ ಶುಡ್ ಹ್ಯಾವ್ ಫೈನಾನ್ಷಿಯಲ್ ಆರ್ಗನೈಸೇಷನ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಸ್ಕಿಲ್ಸ್ ಟು ಮ್ಯಾನೇಜ್ ದ ಬ್ರಾಂಚ್ ಇಂಡಿಪೆಂಡೆಂಟ್ಲಿ, ನೀವೇ ಹ್ಯಾಂಡಲ್ ಮಾಡುವಂಥ ಒಂದು ಕೆಪಬಿಲಿಟಿ ಇರಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಡೆವಲಪ್ ಆನ್ಯುವಲ್ ಗೋಲ್ಸ್, ಸ್ಟ್ರಾಟಜಿ ಇದೆಲ್ಲ ಇದ್ದೇ ಇರುತ್ತೆ ಮ್ಯಾನೇಜರ್ ಪೋಸ್ಟ್ ಅಂತಂದರೆ. ಖಂಡಿತವಾಗ್ಲೂ ಇದೆಲ್ಲ ಹ್ಯಾಂಡಲ್ ಮಾಡುವಂಥದ್ದು ನಿಮಗೆ ಗೊತ್ತಿರಬೇಕು ಅನ್ನೋದು ಕೂಡ ಕೊಡ್ತಾ ಇದ್ದಾರೆ. ಕಸ್ಟಮರ್ಸ್ ಆ್ಯಂಡ್ ಸ್ಟಾಫ್ಸ್ ಸ್ಯಾಟಿಸ್ಫ್ಯಾಕ್ಷನ್ಸು, ಈ ರೀತಿಯಾಗೆಲ್ಲ ಇರುತ್ತೆ. ನೋಡಿ, ಎಲಿಜಿಬಿಲಿಟಿ ಬಂದು MBA ಫೈನಾನ್ಸು ಅಥವಾ ಮಾರ್ಕೆಟಿಂಗ್ ಮಾಡಿರುವಂಥವ್ರು, BA BCOM ಮಾಡಿರುವಂಥವ್ರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಪ್ಲೇಸ್ಮೆಂಟ್, ನೋಡಿ, ಪ್ಲೇಸ್ಮೆಂಟ್ ಶ್ರೀ ಕಾಳಿದಾಸ ಜನಸೇವಾ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು. ನೋಡಿ, ಈ ರೀತಿಯಾಗಿ ಇಂಟರ್ವ್ಯೂ ಲೊಕೇಶನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಇದು ನೋಡ್ಬೋಣ ಬನ್ನಿ. ನೋಡಿ, BDO ಕರೆದಾರೆ, ಮಿನ್ 2 ಪೋಸ್ಟನ್ನು ಇಲ್ಲಿ ತಗೊಳ್ತಾ ಇರುವಂಥದ್ದು. ಸೊ BDO ಪೋಸ್ಟ್ಗೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಲು, ರಿಲೇಷನ್ಶಿಪ್ಪು, ಈ ರೀತಿಯೆಲ್ಲ ಕೇಳ್ತಾರೆ. ಬಿಸ್ನೆಸ್ ಡೆವಲಪ್ಮೆಂಟಲ್ಲಿ ಇದು ಕೂಡ ಅಷ್ಟೇ, MBA ಫೈನಾನ್ಸ್ ಮಾರ್ಕೆಟಿಂಗು, BBA BCOM ಮಾಡೋರು ಅಪ್ಲೈ ಮಾಡ್ಕೊಬೋದು. ನೋಡಿ, ಅಕೌಂಟೆಂಟ್ ಹುದ್ದೆಗೆ 7 ಪೋಸ್ಟ್ಗೆ ತಗೊಳ್ತಾ ಇರುವಂಥದ್ದು. ಎಕ್ಸ್ಪೆಕ್ಟೆಡ್ ಟು ಲುಕ್ ಆಫ್ಟರ್ ಡೇ ಬೈ ಡೇ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ಗಳನ್ನ ನೀವು ನೋಡ್ಕೋಬೇಕಾಗುತ್ತೆ ಅನ್ನೋದು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, BBA ಮಾಡಿರೋರು, BCOM ಮಾಡಿರುವಂಥವ್ರು, ಅಥವಾ ಯಾವುದೇ ಒಂದು ಪದವಿ ಎನಿ ಡಿಗ್ರಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಅಪ್ಲೈ ಮಾಡ್ಕೊಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಇಂಟರ್ವ್ಯೂ ಲೊಕೇಶನ್ ಬಂದು ಅನಂತ ರೆಸಿಡೆನ್ಸಿ ಅಂತ ಕೂಡ ಕೊಡ್ತಾ ಇದ್ದಾರೆ, ನಿಯರ್ ಹೆಡ್ ಆಫೀಸ್, ಲ್ಯಾಮಿಂಗ್ಟನ್ ರೋಡ್, ಹುಬ್ಳಿ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರೋದು. 20/3/2022 ಇಂಟರ್ವ್ಯೂ ಇರುತ್ತೆ, 11ರಿಂದ 2ವರೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಕಾಂಟ್ಯಾಕ್ಟ್ ನಂಬರ್ಸ್ ಅಂತ ಹೇಳಿ ಇಲ್ಲಿ ಸೆಲ್ ನಂಬರ್ಸ್ ಅನ್ನ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ, ನೀವು ನೋಟ್ ಮಾಡ್ಕೊಬೇಕಾಗತ್ತೆ. ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಇಮೇಲ್ ಐಡಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ಇಲ್ಲಿ ಆಪೋಸಿಟ್ APMC ಯಾರ್ಡ್, ಗಜೇಂದ್ರಗಡ್ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಓಕೆನಾ? ಅಪ್ಲೈ ವಿತಿನ್ 7 ಡೇಸ್ ಆಫ್ ದಿಸ್ ಅಡ್ವರ್ಟೈಸ್ಮೆಂಟ್ ವಿತ್ ರೆಲೆವೆಂಟ್ ಡಾಕ್ಯುಮೆಂಟ್ಸ್ ಅಂತ ಕೂಡ ಕೊಡ್ತಾ ಇದ್ದಾರೆ. ಸ್ಯಾಲ್ರಿ ಕಮೆನ್ಸುರೇಟ್ ವಿತ್ ಕ್ವಾಲಿಫಿಕೇಶನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. BDOs ವುಡ್ ಗೆಟ್ ಅಟ್ರಾಕ್ಟಿವ್ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ಸ್ ಕೂಡ ಸಿಗುತ್ತೆ. BDO ಅವ್ರಿಗೆ, ಬಿಸ್ನೆಸ್ ಡೆವಲಪ್ಮೆಂಟ್ ಆಫೀಸರ್
ಹುಬ್ಳಿಯ ಸುತ್ತಮುತ್ತ ಜಾಗದಲ್ಲೂ ಕೂಡ ವರ್ಕ್ ಮಾಡುವಂತ ಒಂದು ಇರಬೇಕು ಅಂತ ಕೂಡ ಕೊಡ್ತಾರೆ. ಕಡೆಯವರು ಇಂಟ್ರೆಸ್ಟ್ ಇರೋತ್ರು ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ವಿಷಯವನ್ನು ತಿಳ್ಕೊಂಡು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಎಲ್ಲ ಕೂಡ ಕೇಳ್ಕೊಂಡು ನೀವು ಅಪ್ಲೈ ಮಾಡ್ಕೊಬಹುದು. ಸೊ ನೋಡಿ, ವಾಕ್ ಇನ್ ಇಂಟರ್ವ್ಯೂ ಇಂಟರ್ವ್ಯೂ ಲೊಕೇಶನ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು, ಇಮೇಲ್ ಐಡಿ ಕೂಡ ಕೊಟ್ಟಿರುವಂಥದ್ದು, ಮೇಲ್ ಮಾಡಬೇಕಾ ಅಥವಾ ಸ್ವತಃ ಬಂದು ಭೇಟಿ ಮಾಡಬೇಕಾ ಯಾವ ರೀತಿಯಾಗಿ ಅಂತ ಕೇಳಿಕೊಂಡು ನೀವು ಅಪ್ಲೈ ಮಾಡ್ಕೊಬಹುದು. ನೆಕ್ಸ್ಟ್ ನೋಡಿ, ಮುಂದಿನದಾಗಿ ಕರ್ನಾಟಕ ಲಾ ಸೊಸೈಟಿ, KLS ಅಂತ ಹೇಳಿ ಹೇಳ್ಬೋದು. ನೋಡಿ, ಇದು ದಾಂಡೇಲಿ ರೋಡು, ಸೊ ಹಳಿಯಾಳ್ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇಲ್ಲಿ ನೇಮಕಾತಿ ನಡೀತಿದೆ. ನೋಡಿ, ಟೆಲಿಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೋಬೇಕು. 9449907083 ಫೋನ್ ನಂಬರ್ ಆಗಿರುತ್ತೆ. ನೋಡಿ, ಇದು ನಿನ್ನೆ ಇದು ಕೂಡ ವಿಜಯವಾಣಿ ಪೇಪರ್ಲಿ ಪಬ್ಲಿಷ್ ಆಗಿರುವಂಥ ನ್ಯೂಸು, ವಾಂಟೆಡ್ ಅಂತ ಕೂಡ ಕೊಡ್ತಾ ಇದ್ದಾರೆ. ನೋಡಿ, ಲೆಕ್ಚರರ್ ಇನ್ BCA ಮಾಡಿರುವಂಥವ್ರು, MCA ಆರ್ MTech 60% ಮಾರ್ಕ್ಸನ್ನು ಕೇಳಿದ್ದಾರೆ. ಸೆಕೆಂಡ್ ಡಿವಿಷನ್ ಅಷ್ಟನ್ನು ಕೂಡ ನೇಮಕಾತಿ ನಡೀತಾ ಇದೆ. BA, BCOM ಅಥವಾ BSc ಅಥವಾ BCA ಮಾಡೋರು ಅಪ್ಲೈ ಮಾಡ್ಕೊಬೋದು ಅಂತ ಹೇಳಿ ಹೇಳ್ಬೋದಾಗಿದೆ, ವಿತ್ ನಾಲೆಜ್ ಆಫ್ ಕಂಪ್ಯೂಟರ್ಸ್. ನೋಡಿ, ಎನ್ವಲಪ್ ಶುಡ್ ಬಿ ಸಬ್ಸ್ಕ್ರೈಬ್ಡ್ ಫಾರ್ ದ ಫಾಲೋಯಿಂಗ್ ಪೋಸ್ಟ್ ಅಪ್ಲೈಡ್. ಸೊ ನಿಮ್ಮ ಒಂದು ರೆಸ್ಯೂಮೆನ ಎನ್ವಲಪ್ ಅಲ್ಲಿ ಹಾಕಿ ಎನ್ವಲಪ್ ಮೇಲೆ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾರೆ ಅನ್ನೋ ಕ್ಲೀನಾಗಿ ಬರೀಬೇಕಾಗುತ್ತೆ. ನೋಡಿ, ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಅಂತ ಕೂಡ ಕೊಡ್ತಾರೆ. ಪ್ರಿಫರೆನ್ಸ್ ಅಷ್ಟೇ, ಫ್ರೆಷರ್ಸ್ ಕೂಡ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಿಕೊಂಡು ಪ್ರಯತ್ನ ಪಡ್ಕೋಬಹುದು. ಫೋನ್ ನಂಬರ್ ಇದೆ, ಮೊದಲನೇದಾಗಿ ಫೋನ್ ಮಾಡಿ ವಿಷಯವನ್ನು ತಿಳ್ಕೊಳ್ಳಿ, ತಿಳ್ಕೊಂಡು ನೀವು ಅಪ್ಲೈ ಮಾಡ್ಕೊಬಹುದು. ನೋಡಿ, ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ಸ್ ವಿತ್ ಬಯೋಡಾಟಾ ಅಲಾಂಗ್ ವಿತ್ ಫೋಟೋ ಕಾಪೀಸ್ ಸರ್ಟಿಫಿಕೇಟ್ ಶುಡ್ ರೀಚ್ ವಿತಿನ್ 10 ಡೇಸ್. ಸೊ ನಿನ್ನೆ ಪಬ್ಲಿಷ್ ಆಗಿದೆ, ಸೊ ನಿನ್ನೆಯಿಂದ 10 ದಿನಗಳ ಒಳಗಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ದಿ ಚೇರ್ಮನ್ GC KLS PU ಆ್ಯಂಡ್ BCA ಕಾಲೇಜ್ ಹಳಿಯಾಳ್ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಇಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ. ನೀವು ಒಂದು ಪೋಸ್ಟ್ ಮಾಡೋ ಜೊತೆಗೆ ಒಂದು ಕಾಪಿಯನ್ನು ಇದಕ್ಕೆ ಮೇಲ್ ಕೂಡ ಮಾಡಿ ನೀವು ಅಂತ ಹೇಳಿ ಹೇಳ್ತೀನಿ. KLSHLY.edu@gmail.com ಇದು ಕೂಡ ಮೇಲ್ ಮಾಡ್ಬೋದು. ಫೋನ್ ನಂಬರ್ ಇದೆ, ಮೇಲ್ ಇಡಿಸಿದೆ, ಖಂಡಿತವಾಗ್ಲೂ ಕೇಳ್ಕೊಂಡು ತಿಳ್ಕೊಂಡು ನೀವು ಉದ್ಯೋಗ ನೀವು ಅಪ್ಲೈ ಮಾಡ್ಕೊಬಹುದು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಎಲ್ಲ ಮಾಹಿತಿಗಳು ನಿಮಗಾಗಿ, ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರುವಂಥವ್ರು, ಕ್ವಾಲಿಫಿಕೇಶನ್ ಇರುವಂಥವ್ರು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್, ಬಾಯ್.